ಧರ್ಮದ ನಿಜವಾದ ಅರ್ಥವನ್ನು ತಿಳ್ಕೊಂಡವರು ಯಾವ ಧರ್ಮದ ಬಗ್ಗೆನೂ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾವುದೇ ಧರ್ಮದ್ದೇ ಆಗಲಿ ನಿಜವಾದ ಅರ್ಥದಲ್ಲಿ ಧರ್ಮದ ತಿರುಳನ್ನು ತಿಳ್ಕೊಂಡವರು ಇನ್ನೊಂದು ಧರ್ಮದ ಬಗ್ಗೆ ಆಗಲಿ ಇನ್ನೊಂದ್ರ ಬಗ್ಗೆಯಲ್ಲಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ತಿಳಿದಲೇ ಇರತಕ್ಕಂಥವರು ತಾನು ಹುಟ್ಟಿದ ಧರ್ಮದ ಬಗ್ಗೆನೂ ಮಾತನಾಡ್ತಾರೆ, ಬೇರೆ ಧರ್ಮದ ಬಗ್ಗೆನೂ ಮಾತನಾಡ್ತಾರೆ. ಯಾವ ನಾಡಿನಲ್ಲಿ ಸನಾತನವಾಗಿರ್ತಕ್ಕಂಥದ್ದು, ಬಹುಶಃ ಬೇರೆಲ್ಲ ಧರ್ಮಗಳು ನಾಡಿನಲ್ಲಿ ಜಗತ್ತಿನಲ್ಲಿ ಹುಟ್ಟೋದಕ್ಕೂ ಪೂರ್ವದಲ್ಲಿ ಇದ್ದಂತಹದನ್ನು ಪ್ರಥಮ ಅಂತ ಕರೀತಾರೆ. ಓಕೆ, ಪ್ರಥಮಕ್ಕೂ ದ್ವಿತೀಯಕ್ಕೂ ಸಂಖ್ಯೆಯಲ್ಲಿ ವ್ಯತ್ಯಾಸ ಇದೆ. ಈಗ ಉದಾಹರಣೆಗೆ ಕೃಷ್ಣ ಗೀತೆಯಲ್ಲಿ ಒಂದು ಶಬ್ದವನ್ನು ಒಂದು ಇದು ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚ ಅಂತ ಹೇಳ್ತಾರೆ. ಇಲ್ಲಿ ಧರ್ಮ ಅನ್ನೋ ಒಂದು ಶಬ್ದವನ್ನು ನಾನು ತೆಗೆದುಕೊಂಡ್ರೆ ಕೃಷ್ಣನ ಕಾಲಕ್ಕೆ ಧರ್ಮ ಅನ್ನೋ ಶಬ್ದವನ್ನು ತೆಗೆದುಕೊಂಡ್ರೆ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಅಂದರೆ, ಈಗ ತಾವು ಒಂದು ಪ್ರಶ್ನೆಯನ್ನು ಕೇಳಿದ್ರಿ, ಅದು ಒಂದು ಧರ್ಮ ಇನ್ನೊಂದು ಧರ್ಮಕ್ಕೆ ಇದಾಗ್ತಕ್ಕಂಥದ್ದು. ನಾವು ಹೇಳ್ತೇವೆ ಯಾವುದೇ ವ್ಯಕ್ತಿ ಬಲವಂತದಿಂದ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಅನ್ನೋ ಅರ್ಥದಲ್ಲಿ ಕೃಷ್ಣ ಹೇಳಿದನಲ್ವಾ ಎಂಬ ಭಾವನೆ ಬರ್ತದಲ್ಲ. ಹಾಗಿದ್ರೆ ಕೃಷ್ಣ ಈ ರೀತಿ ಹೇಳಿದ್ದನ್ನ ಬೇರೆಯವರೆಲ್ಲರನ್ನು ಬಿಟ್ಬಿಟ್ಟು ನನ್ನ ಧರ್ಮಕ್ಕೆ ಬನ್ನಿ ಅಂತ. ಇಲ್ಲಿ ಕೃಷ್ಣ ಉಪಯೋಗಿಸಿರ್ತಕ್ಕಂಥ ಧರ್ಮದ ಶಬ್ದ ಸ್ವಭಾವ ಮತ್ತು ತನ್ನ ಅಂತಃಕರಣದ ಧರ್ಮಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಈಗ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಇಲ್ಲಿ ಮಾಮೇಕಂ ಶರಣಂ ಅಂತಂದರೆ ಅದು ಗಹನವಾಗಿರ್ತಕ್ಕಂಥ ಆತ್ಮತತ್ವ. ಸರ್ವಧರ್ಮಾನ್ ಅಂತಂದರೆ ವ್ಯಕ್ತಿಯ ಮನಸ್ಸಿಗಂಟಿರ್ತಕ್ಕಂಥ ಸ್ವಭಾವ ಧರ್ಮ. ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಸ್ವಭಾವ ಇದೆ. ಆ ಎಲ್ಲ ನಿನ್ನ ಕೊಳಕಿನ ಸ್ವಭಾವಗಳನ್ನು ತ್ಯಾಜ್ಯ ಮಾಡಿ ಓಕೆ ಅತ್ಯುನ್ನತವಾಗಿರ್ತಕ್ಕಂಥ ಆತ್ಯಂತಿಕ ಪ್ರಜ್ಞೆಯ ಸ್ಥಿತಿಯಲ್ಲಿ ನೀನು ಶರಣಾದದ್ದೇ ಆದರೆ ಸಹಜವಾಗಿ ವ್ಯಕ್ತಿ ಪೂರ್ಣತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ಅರ್ಥದಲ್ಲಿ ಹೇಳಿತ್ತು. ಈ ಶಬ್ದವನ್ನು ಹೇಳಿದ ಕಾಲಘಟ್ಟದಲ್ಲಿ ನಮ್ಮ ಕ್ರಿಶ್ಚಿಯನ್ ಧರ್ಮ ಇರಲಿಲ್ಲ, ನಮ್ಮ ಇಸ್ಲಾಂ ಧರ್ಮ ಇರಲಿಲ್ಲ. ನಮಗೆ ಆ ಕಾಲಮಾನ ನೋಡ್ತೀವಿ, 2000 ವರ್ಷಗಳ ಇತಿಹಾಸ ಯಾವುದು ಕ್ರಿಶ್ಚಿಯಾನಿಟಿ ನಾವು ಓದ್ತಾ ಇರ್ತಕ್ಕಂಥದ್ದು, 1600 ವರ್ಷ ನಮ್ಮ ಇಸ್ಲಾಂ ಧರ್ಮದ್ದಿರ್ಬೋದು, ಬುದ್ಧಿಸಮ್ 2500 ವರ್ಷ ಇರ್ಬೋದು, ಅಥವಾ ಜೈನಿಸಮ್ ಅರೌಂಡ್ ದ ಸೇಮ್ ಟೈಮ್, ಸಿಖಿಸಮ್, ಜುಡಾಯಿಸಮ್, ಯಹೂದಿಸಮ್ ಇವೆಲ್ಲವನ್ನು ನೋಡಿದಾಗ ಇದಕ್ಕೂ ಪೂರ್ವದಲ್ಲಿರ್ತಕ್ಕಂಥದ್ದು ಆ ಕಾಲದಲ್ಲಿ ಇದ್ದಂತಹ ಒಂದು ಧರ್ಮ ಅದು ಸನಾತನ ಧರ್ಮ ಅಂತ ಒಂದು ಭಾವನೆ ಇದೆ. ಬಹುಶಃ ಸಾಮಾಜಿಕ ಸ್ಥಿತಿಯನ್ನು ನೆಮ್ಮದಿಯನ್ನು ಸಮತೋಲನವನ್ನು ಕದಡ್ತಕ್ಕಂಥ ಬಂದ ಸಂದರ್ಭದಲ್ಲಿ ಯಾವುದೇ ಜವಾಬ್ದಾರಿಯುತವಾಗಿರ್ತಕ್ಕಂಥ ವ್ಯಕ್ತಿ ಅದಕ್ಕೆ ಸ್ಪಂದಿಸಬೇಕಾದಂಥ ಅವಶ್ಯಕತೆ ಬರ್ತದೆ. ಅಂಥ ಸಂದರ್ಭ ಬಂದಾಗ ಸಹಜವಾಗಿ ಸ್ಟ್ರಕ್ಚರ್ಡ್ ಬೇಸ್ ಡಿಸ್ಕಷನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಂಥ ಸಂದರ್ಭ ಬರ್ತಾ ನೋಡೋಣ.